ಕುತೂಹಲ ಮೂಡಿಸಿದ ರಮೇಶ್ ಜಾರಕಿಹೊಳಿ ನಡೆ ಗುರು ಸಿದ್ರಾಮಯ್ಯ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದೇಕೆ? ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರಾ ರಮೇಶ್ ಜಾರಕಿಹೊಳಿ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ರಮೇಶ್ ಜಾರಕಿಹೊಳಿ ಏನು ಮಾಡ್ತಾರೆ? ರಮೇಶ್ ಜಾರಕಿಹೊಳಿ ಅವರ ನೆಕ್ಸ್ಟ್ ಮೂಮೆಂಟ್ ಏನು? ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬರ್ತಾರಾ? ಜೆಡಿಎಸ್ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರಾ ಅಥವಾ ಜನಾರ್ದನ್ ರೆಡ್ಡಿ ಜೊತೆ ಹೋಗ್ತಾರಾ? ಈ ರೀತಿಯಾಗಿ ಚರ್ಚೆ ವದಂತಿ ಜೋರಾಗಿ ನಡೀತಾ ಇದೆ. ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಶಿಷ್ಯ, ಸಾಕಷ್ಟು ಸಂದರ್ಭದಲ್ಲಿ ಅವರ ಜೊತೆಗಿದ್ದಂಥವರು, ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ಬೆಳೆಸಿದ್ದು ಇದೇ ಸಿದ್ದರಾಮಯ್ಯ ಅಂದರೆ ನೋ ಡೌಟ್. ಸಿದ್ದರಾಮಯ್ಯನವರ ಶಿಷ್ಯ ರಮೇಶ್ ಜಾರಕಿಹೊಳಿ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಏನೋ ಸೂತ್ರಧಾರ ರಮೇಶ್ ಜಾರಕಿಹೊಳಿ ಅನ್ನೋದರಲ್ಲೂ ಕೂಡ ಡೌಟ್ ಇಲ್ಲ. ಆದರೆ ಕೇವಲ 1 ವರ್ಷ ಮಾತ್ರ ಮಂತ್ರಿ ಆಗಿದ್ದರು. ಅದಾದ ನಂತರ CD ವಿಚಾರವಾಗಿ ಮಂತ್ರಿ ಪದವಿಯನ್ನು ಕಳ್ಕೊಂಡು ಅದರಿಂದ ಕ್ಲೀನ್ ಚಿಟ್ ಸಿಕ್ಕರೂ ಕೂಡ, CD ವಿಚಾರವಾಗಿ ಕ್ಲೀನ್ ಚಿಟ್ ಸಿಕ್ಕು 1-2 ವರ್ಷ ಆದರೂ ಕೂಡ ಅವರಿಗೆ ಮಂತ್ರಿ ಪದವಿ ಸಿಗಲಿಲ್ಲ. BJPಯಲ್ಲಿ ಇದ್ದರೂ ಕೂಡ ಇಲ್ಲದಂತೆ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ. ಹೀಗಾಗಿ ರಮೇಶ್ ಜಾರಕಿಹೊಳಿ ನೆಕ್ಸ್ಟ್ ಏನು ಮಾಡ್ತಾರೆ? ಪಕ್ಷ ಚೇಂಜ್ ಮಾಡ್ತಾರಾ? BJPಯಲ್ಲೇ ಉಳಿತಾರಾ? ಕಾಂಗ್ರೆಸ್ಗೆ ಹೋಗ್ತಾರಾ? JDSಗೆ ಹೋಗ್ತಾರಾ? ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಗೆ ಹೋಗ್ತಾರಾ? ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ನಡೆ ಬೆಳಗಾವಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಬಹುದು. ಕೇವಲ ಅವರ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಗೋಕಾಕ್ ಕ್ಷೇತ್ರ ಮಾತ್ರ ಅಲ್ಲ, ಅಥವಾ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಅರಬಾವಿ ಕ್ಷೇತ್ರ ಮಾತ್ರ ಅಲ್ಲ. ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಕೆಲವು ಬಾಗಲಕೋಟೆ, ವಿಜಯಪುರ, ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲೂ ಕೂಡ ಜಾರಕಿಹೊಳಿ ಅವರ ಪ್ರಭಾವ, ಅವರ ಪ್ರಾಬಲ್ಯ ಬೀರಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಸೋಲಿಸುವಂಥ ತಾಕತ್ತು ರಮೇಶ್ ಜಾರಕಿಹೊಳಿಗೆ ಇದೆ. ಅವರ ಬೆಂಬಲಿಗರನ್ನು ರೆಬೆಲ್ ಆಗಿ ನಿಲ್ಲಿಸಿ, ಪಕ್ಷೇತರವಾಗಿ ನಿಲ್ಲಿಸಿ ಗೆಲ್ಲಿಸಿಕೊಳ್ಳುವಂತಹ ಶಕ್ತಿ ಕೂಡ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ಗೆ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವ್ರ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲನ ಉಂಟು ಮಾಡ್ತಾ ಇದೆ. ಇತ್ತೀಚೆಗೆ ಮಾಜಿ CM ಸಿದ್ದರಾಮಯ್ಯನವರನ್ನು ರಹಸ್ಯವಾಗಿ 1 ಗಂಟೆಗಳ ಕಾಲ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆ ಈ ಒಂದು ದಿಢೀರ್ ಚರ್ಚೆ ಅಂದರೆ, ಯಾಕೆ ರಹಸ್ಯವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಜೊತೆ ಅಂದರೆ, ಸಹಜವಾಗಿ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅಂದರೆ DK ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕಂದರೆ ಇವರ CD ವಿಚಾರವಾಗಿ ಕಾಂಗ್ರೆಸ್ನ ಮಹಾನಾಯಕನ ಕೈವಾಡ ಇದೆ ಅನ್ನೋ ಒಂದು ಆರೋಪವನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ರು. ಆ ಮಹಾನಾಯಕ ಯಾರಪ್ಪ ಅಂದರೆ DK ಶಿವಕುಮಾರ್ ಅನ್ನೋ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ಗೆ ಬರೋದಕ್ಕೆ DK ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸಬಹುದು. ಜೊತೆಗೆ ಬೆಳಗಾವಿಯವರೇ ಆದಂತಹ ಕಾಂಗ್ರೆಸ್ನ ನಾಯಕಿ, ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ರಮೇಶ್ ಜಾರಕಿಹೊಳಿಯ ಪುನರ್ ಕಾಂಗ್ರೆಸ್ಗೆ ವಾಪಸ್ ಬರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ವಾಪಸ್ ಬರೋದೇ ಆದರೆ, ರೆಡಿಯಾಗಿದ್ದರೆ ಬರೋದಕ್ಕೆ ಸಿದ್ದರಾಮಯ್ಯನವರು ಹೇಗೆ ಪ್ಲಾನ್ ಮಾಡಬೇಕು? DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನವನ್ನು ಒಲಿಸೋದು ಹೇಗೆ? ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಅಂದರೆ, ನಾನು ತಯಾರಿದ್ದೇನೆ, BJPನ ಬಿಡೋದಕ್ಕೆ ತಯಾರಿದ್ದೇನೆ, ನಾನು ವಾಪಸ್ ಕಾಂಗ್ರೆಸ್ ಬರೋದಕ್ಕೆ ರೆಡಿಯಾಗಿದ್ದೇನೆ ಅನ್ನೋ ಒಂದು ಸಂದೇಶವನ್ನು ರಮೇಶ್ ಜಾರಕಿಹೊಳಿ ಪಕ್ಷ ಹಾಗೂ ಸಿದ್ದರಾಮಯ್ಯನವರಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ರಹಸ್ಯ ಸಭೆ. ಸೊ ಸಿದ್ದರಾಮಯ್ಯನವರ ರಿಯಾಕ್ಷನ್ಸ್ ಏನು, ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು, ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಹೈಕಮಾಂಡ್ ಜೊತೆ ಮಾತನಾಡ್ತಾರ, ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ JDS ಜೊತೆ ಹೋಗ್ತಾರೆ, ಕುಮಾರಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಒಂದು ಚರ್ಚೆ, ವದಂತಿ ಕೂಡ ಇತ್ತು. ಅದು ಒಂದು ಆಪ್ಷನ್ ಇದೆ. ಈಗ ಹೊಸ ಆಪ್ಷನ್ನು ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ. ಜನಾರ್ದನ್ ರೆಡ್ಡಿ ಜೊತೆ ಏನಾದರೂ ರಮೇಶ್ ಜಾರಕಿಹೊಳಿ ಒಂದಾದರೆ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳಿಗೆ ನುಂಗಲಾರದ ತುತ್ತಾಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಸ್, ನೋಡೋಣ ರಮೇಶ್ ಜಾರಕಿಹೊಳಿ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಕಾಂಗ್ರೆಸ್ಗೆ ಹೋಗ್ತಾರಾ? JDSಗೆ ಹೋಗ್ತಾರಾ? ಹೊಸ ಪಕ್ಷ ರೆಡ್ಡಿಯವರ ಪಕ್ಷಕ್ಕೆ ಹೋಗ್ತಾರಾ? BJPಯಲ್ಲೇ ಉಳಿತಾರಾ? ಸೊ ನಿಮ್ಮ ಪ್ರಕಾರ ರಮೇಶ್ ಜಾರಕಿಹೊಳಿ ಏನು ಮಾಡಬಹುದು? ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.